ನಮಸ್ಕಾರ ಸ್ನೇಹಿತರೆ ಮಹರ್ಷಿ ವಾಲ್ಮೀಕಿ ಕೇವಲ ವ್ಯಕ್ತಿ ಅಲ್ಲ ಅವರೊಂದು ಮಹಾಶಕ್ತಿ ರಾಮಾಯಣ ಗ್ರಂಥದ ಮೂಲಕ ಜಗತ್ತಿಗೆ ಜ್ಞಾನದ ಬೆಳಕು ನೀಡಿದ ಮಹರ್ಷಿ ಜಗತ್ತಿನ ಶ್ರೇಷ್ಠ ದಾರ್ಶನಿಕ ಪುರುಷ ಆದರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ವಿಷಯ ಗೊತ್ತು ವಾಲ್ಮೀಕಿ ಶ್ರೇಷ್ಠ ಮಹರ್ಷಿಗಳಾಗುವ ಮೊದಲು ಒಬ್ಬ ದರೋಡೆಕೋರರಾಗಿದ್ದರು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ವಾಲ್ಮೀಕಿ ಎಂಬ ಹೆಸರು ಆ ದರೋಡೆಕೋರ ಬೇಡನಿಗೆ ಹೇಗೆ ಬಂತು ಅಂತ ವಾಲ್ಮೀಕಿ ಪದದ ಅರ್ಥ ಏನು ವಾಲ್ಮೀಕಿ ರಾಮಾಯಣ ರಚಿಸಲು ಕಾರಣ ಏನು ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಅದು ತ್ರೇತಾಯುಗದ ಕಾಲ ಗಂಗಾ ನದಿ ತೀರದ ಅರಣ್ಯದಲ್ಲಿ ಪ್ರಚೇತಸ ಎಂಬ ಋಷಿ ಇದ್ದರು ಅವರಿಗೆ ರತ್ನಾಕರ ಎಂಬ ಮಗನಿದ್ದನು ಅವನು ಸಹ ತಂದೆಯಂತೆ ಸಜ್ಜನಾಗಿಕೊಂಡು ಪೂಜಾ ಪಾಠ ಯಜ್ಞ ಹವನಗಳಲ್ಲಿ ತೊಡಗಿಸಿಕೊಂಡಿದ್ದನು ಅವನ ಮಡದಿಯು ಸಹ ಅವನಂತೆ ದೈವ ಭಕ್ತೆಯಾಗಿದ್ದಳು ಅವನಿಗೆ ಪ್ರತಿ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಅವರ ಜೀವನ ಸುಖಕರವಾಗಿ ಸಾಗಿತ್ತು ಆದರೆ ಅವರಿದ್ದ ಪ್ರದೇಶದಲ್ಲಿ ಆ ವರ್ಷ ಭೀಕರ ಬರಗಾಲ ಬಂದು ಅವರ ಬದುಕನ್ನು ಹಾಳು ಮಾಡುತ್ತದೆ ಆಗ ರತ್ನಾಕರ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಆ ಜಾಗವನ್ನು ಬಿಟ್ಟು ಬಲು ದೂರ ಹೋಗುತ್ತಾನೆ ನಂತರ ರತ್ನಾಕರ ಒಂದು ಬೇಟೆಗಾರ ಜನಾಂಗ ವಾಸಿಸುವುದಾರಣಕ್ಕೆ ಅಲ್ಲಿ ಬರುತ್ತಾನೆ ಅವರ ಸಹವಾಸ ದೋಷದಿಂದ ಅವನು ಸಹ ಬೇಡನಂತೆ ವಾಸಿಸಲು ಪ್ರಾರಂಭಿಸುತ್ತಾನೆ ಅವನು ವಾಸಿಸುತ್ತಿದ್ದ ಕಾಡಿನ ದಾರಿಯಲ್ಲಿ ಸಾಗುವ ಜನರನ್ನು ಹೆದರಿಸಿ ಅವರ ಹಣವನ್ನು ಕಿತ್ತುಕೊಂಡು ಅದರಲ್ಲಿ ಜೀವನ ಮಾಡತೊಡಗುತ್ತಾನೆ ಈ ರೀತಿ ಬ್ರಾಹ್ಮಣನಾಗಿದ್ದ ರತ್ನಾಕರ ಒಬ್ಬ ದರೋಡೆಕಾರನಾಗುತ್ತಾನೆ ಅವನು ವಾಸಿಸುತ್ತ ಕಾಡಿನಲ್ಲಿ ಬೇರೆ ಜನರನ್ನು ಕಾಡಿಸಿ ಪೀಡಿಸಿ ಹೆದರಿಸಿ ಅವರ ಸಂಪತ್ತನ್ನು ಕಿತ್ತುಕೊಂಡು ಆ ಪಾಪಿ ಜೀವನವನ್ನು ಮಾಡಲು ಮುಂದಾಗುತ್ತಾನೆ ಈ ರೀತಿ ಒಮ್ಮೆ ರತ್ನಾಕರ ಕಾಡಿನ ದಾರಿಯಲ್ಲಿ ಹಾದು ಹೋಗುತ್ತಿದ್ದ ತಪಸ್ಸುಗಳ ಗುಂಪನ್ನು ತಡೆದು ನಿಲ್ಲಿಸುತ್ತಾನೆ ಹಣ ಕೊಡುವಂತೆ ಅವರನ್ನು ಹೆದರಿಸುತ್ತಾನೆ ಆಗ ಆ ತಪಸ್ಸುಗಳು ಅವನಿಗೆ ಈ ರೀತಿ ಕಂಡ ಕಂಡವರ ಹಣದಲ್ಲಿ ಬದುಕುವುದು ಸರಿಯಲ್ಲ ಈ ತರ ಕೆಟ್ಟದ್ದನ್ನು ಮಾಡಿದರೆ ಖಂಡಿತ ನಿನಗೆ ಕೆಟ್ಟದಾಗುತ್ತದೆ ನಿನ್ನ ಪಾಪದ ಫಲವನ್ನು ನೀನೇ ಅನುಭವಿಸಬೇಕಾಗುತ್ತದೆ ನಿನ್ನ ಹೆಂಡತಿಯಾಗಲಿ ಮಕ್ಕಳಾಗಲಿ ಸಹ ನಿನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳಲಾರರು ಎಂದು ಎಚ್ಚರಿಕೆ ನೀಡುತ್ತಾರೆ ಆದರೆ ರತ್ನಾಕರ ಅವರ ಮಾತಿನರ್ಥವನ್ನು ಅರಿಯದೆ ನಾನು ಅಷ್ಟೆಲ್ಲ ಮಾಡುವುದು ನನ್ನ ಹೆಂಡತಿ ಮಕ್ಕಳಿಗಾಗಿಯೇ ತಾನೆ ಅವರು ಕೂಡ ನನ್ನ ಪಾಪದ ಪಾಲುದಾರರಾಗಿದ್ದಾರೆ ಆಗ ತಪಸ್ಸಿಗಳು ನಸುನಗುತ್ತಾ ಅವನಿಗೆ ಯಾರೂ ಸಹ ನಿನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳುವುದಿಲ್ಲ ಅನುಮಾನವಿದ್ದರೆ ನೀನೇ ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನು ಕೇಳಿಕೋ ಎಂದು ಹೇಳುತ್ತಾರೆ ರತ್ನಾಕರ ತಪಸ್ಸಿಗಳ ಮಾತನ್ನು ಕೇಳಿ ವಿಚಲಿತನಾಗುತ್ತಾನೆ ಹಾಗೂ ತನ್ನ ಹೆಂಡತಿ ಮಕ್ಕಳನ್ನು ತನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳುತ್ತೀರಾ ಇಲ್ಲವೋ ಎಂದು ಕೇಳಲು ಮುಂದಾಗುತ್ತಾನೆ ಆದರೆ ಹೀಗಾಗಿ ಮನೆಗೆ ಹೋಗುವ ಮೊದಲು ಅವನು ಆ ತಪಸ್ಸುಗಳನ್ನು ಓಡಿ ಹೋಗಬಾರದೆಂದು ಅವರನ್ನು ಒಂದು ಮರಕ್ಕೆ ಕಟ್ಟಿ ಮನೆಗೆ ಹೋಗುತ್ತಾನೆ ಮನೆಗೆ ಹೋಗಿ ಅವನ ಹೆಂಡತಿಗೆ ನೇರವಾಗಿ ಈ ರೀತಿ ಕೇಳುತ್ತಾನೆ ನೀನು ನಾನು ಮಾಡುತ್ತಿರುವ ಪಾಪದಲ್ಲಿ ಪಾಲು ತೆಗೆದುಕೊಳ್ಳುತ್ತೀಯಾ ಎಂದು ಕೇಳುತ್ತಾನೆ ಆಗ ಅವನ ಹೆಂಡತಿ ಇಲ್ಲ ನಾವು ನಿನ್ನ ಪಾಪದ ಪಾಲನ್ನು ತೆಗೆದುಕೊಳ್ಳುವುದಿಲ್ಲ ನಮ್ಮನ್ನು ಸಾಕುವುದು ನಿನ್ನ ಕರ್ತವ್ಯ ಅದಕ್ಕಾಗಿ ನೀನು ಪಾಪ ಮಾಡಬೇಕಿಲ್ಲ ನೀನು ಬೇರೆ ಕೆಲಸ ಮಾಡಿ ನಮ್ಮನ್ನು ಸಾಕಬಹುದು ಎಂದು ನೇರವಾಗಿ ನುಡಿಯುತ್ತಾಳೆ ಅವನಿಗೆ ಆ ಕ್ಷಣವೇ ಯಾರೂ ಸಹ ನನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳುವುದಿಲ್ಲ ನಾನು ಮಾಡಿದ ಪಾಪದ ಫಲವನ್ನು ನಾನೊಬ್ಬನೇ ಅನುಭವಿಸಬೇಕೆಂದು ಅರ್ಥವಾಗುತ್ತದೆ ಕೂಡಲೇ ಅವನು ವಾಪಸ್ಸು ತಪಸ್ಸಿಗಳ ಹತ್ರ ಬರುತ್ತಾನೆ ರತ್ನಾಕರ ತಪಸ್ಸಿಗಳ ಬಳಿ ಹೋಗಿ ಅವರ ಕಾಲಿಗೆ ಬೀಳುತ್ತಾನೆ ನನ್ನ ಹೆಂಡತಿ ಮಕ್ಕಳು ನಾನು ಮಾಡಿದ ಪಾಪವನ್ನು ತೆಗೆದುಕೊಳ್ಳುವುದಿಲ್ಲ ಹೀಗಾಗಿ ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಿ ಎಂದು ಬೇಡಿಕೊಳ್ಳುತ್ತಾನೆ ಆಗ ತಪಸ್ಸಿಗಳು ಅವನಿಗೆ ನೀನು ಈ ಮರದ ಕೆಳಗೆ ಕುಳಿತು ರಾಮನಾಮವನ್ನು ಜಪಿಸು ನಿನ್ನೆಲ್ಲ ಪಾಪಗಳು ಪರಿಹಾರವಾಗುತ್ತದೆ ಎಂದು ಹೇಳಿ ಹೋಗುತ್ತಾರೆ ನಂತರ ರತ್ನಾಕರ ಆ ಮರದ ಕೆಳಗೆ ಕುಳಿತು ರಾಮನಾಮವನ್ನು ಜಪಿಸಲು ಪ್ರಾರಂಭಿಸುತ್ತಾನೆ ಆದರೆ ಅವನು ಮಾಡಿದ ಘೋರ ಪಾಪದಿಂದ ರಾಮನಾಮ ಅವನ ನಾಲಿಗೆಯಲ್ಲಿ ಹೊರಬರುವುದಿಲ್ಲ ಅವನು ಎಷ್ಟೋ ದಿನಗಳ ಕಾಲ ರಾಮನಾಮದ ಬದಲು ಮರ ಮರ ಎಂದು ಜಪಿಸುತ್ತಾನೆ ನಂತರ ಪಾಪದ ಪ್ರಾಯಶ್ಚಿತವಾಗುವಂತೆ ಅವನು ತನ್ನ ಬಾಯಿಂದ ರಾಮನಾಮ ಹೊರಬರುತ್ತದೆ ಅವನು ರಾಮ ರಾಮ ಎಂದು ಜಪಿಸಲು ಪ್ರಾರಂಭಿಸುತ್ತಾನೆ ಹೀಗೆ ಅವನು ರಾಮನಾಮವನ್ನು ಜಪಿಸುತ್ತಾ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ ಅವನಿಗೆ ಯಾವುದರ ಬಗ್ಗೆಯೂ ಲಕ್ಷ್ಯ ಇರುವುದಿಲ್ಲ ಹೀಗೆ ಹಲವಾರು ದಿನಗಳ ಕಾಲ ರಾಮನಾಮವನ್ನು ನೆನೆಯುತ್ತಾ ಹಾಗೆಯೇ ಕುಳಿತು ಬಿಡುತ್ತಾನೆ ಅವನ ಮೇಲೆ ಹುತ್ತು ಬೆಳೆದಿದ್ದು ಅವನಿಗೆ ಗೊತ್ತೇ ಇರುವುದಿಲ್ಲ ಅಷ್ಟರ ಮಟ್ಟಿಗೆ ಅವನು ರಾಮನಾಮದಲ್ಲಿ ಮುಳುಗಿರುತ್ತಾನೆ ಒಂದು ದಿನ ಅವನಿಗೆ ರಾಮನಾಮ ಜಪಿಸಲು ಹೇಳಿದ ತಪಸ್ಸುಗಳು ಗುಂಪು ಅದೇ ಕಾಡಿನ ರಸ್ತೆಯ ಮೂಲಕ ಹೊರಟಿತ್ತು ಆಗ
ಆಗ ಅವರಿಗೆ ಹುತ್ತದಿಂದ ರಾಮನಾಮ ಕೇಳಿಬರುತ್ತದೆ. ಆಗ ಅವರು ಆ ಹುತ್ತವನ್ನು ಒಡೆದು ನೋಡಿದರೆ ಅವರಿಗೆ ಆಶ್ಚರ್ಯವೋ ಆಶ್ಚರ್ಯ. ಅವನ ಕಠಿಣ ತಪಸ್ಸನ್ನು ಮೆಚ್ಚಿ ಅವರು ಅವನಿಗೆ ವಾಲ್ಮೀಕಿ ಎಂದು ಹೆಸರಿಡುತ್ತಾರೆ. ಸಂಸ್ಕೃತದಲ್ಲಿ ವಾಲ್ಮೀಕ ಅಂದರೆ ಹುತ್ತ ಎಂದರ್ಥ. ನಂತರ ವಾಲ್ಮೀಕಿ ತಮಸಾ ನದಿ ತೀರದಲ್ಲಿ ತನ್ನದೇ ಆದ ಒಂದು ಆಶ್ರಮ ಮಾಡಿಕೊಂಡು ತನ್ನ ಶಿಷ್ಯರೊಂದಿಗೆ ವಾಸಿಸುತ್ತಾನೆ. ಹೀಗೆ ಒಂದು ದಿನ ನಾರದ ಮಹರ್ಷಿಗಳು ವಾಲ್ಮೀಕಿ ಆಶ್ರಮಕ್ಕೆ ಬಂದು ಅವನಿಗೆ ಮತ್ತು ಅವನ ಶಿಷ್ಯರಿಗೆ ಶ್ರೀರಾಮನ ಚರಿತ್ರೆಯ ಬಗ್ಗೆ ಅಲ್ಪ ಸ್ವಲ್ಪ ವಿವರಿಸಿ ಹೋಗುತ್ತಾರೆ. ಶ್ರೀರಾಮ ಚರಿತೆಯನ್ನು ಕೇಳಿ ವಾಲ್ಮೀಕಿಯ ಮನಸ್ಸು ಸಂಪೂರ್ಣವಾಗಿ ಕರಗುತ್ತದೆ. ಅವರ ಮನಸ್ಸಿನಲ್ಲಿ ಕರುಣೆ ತುಂಬುತ್ತದೆ. ಅವತ್ತಿನಿಂದ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯಾದರು. ಒಂದು ದಿನ ಮಧ್ಯಾಹ್ನ ವಾಲ್ಮೀಕಿ ಮಹರ್ಷಿಗಳು ಸ್ನಾನ ಮಾಡಲು ತಮಸಾ ನದಿಗೆ ಹೋದರು. ಸ್ನಾನ ಮಾಡಿ ಮರಳಿ ಬರುವಾಗ ಅವರಿಗೆ ಎರಡು ಜೋಡಿ ಕ್ರೌಂಚ ಪಕ್ಷಿಗಳು ಕಾಣಿಸಿದವು. ಅವೆರಡು ಬಹಳಷ್ಟು ಮುದ್ದಾಗಿದ್ದವು, ತಮ್ಮ ಪ್ರೇಮ ವಿಲಾಪದಲ್ಲಿ ಮುಳುಗಿದ್ದವು. ಅಷ್ಟರಲ್ಲಿ ಒಂದು ಬಾಣ ನೇರವಾಗಿ ಬಂದು ಗಂಡು ಕ್ರೌಂಚ ಪಕ್ಷಿಗೆ ಬೀಳುತ್ತದೆ. ಅದು ಸ್ಥಳದಲ್ಲೇ ಸಾವನ್ನಪ್ಪಿತ್ತದೆ. ಕಣ್ಣೆದುರು ಗಂಡನ ಸಾವನ್ನು ನೋಡಿ ಹೆಣ್ಣು ಕ್ರೌಂಚ ಪಕ್ಷಿ ಕೂಡ ಎದೆಯೊಡೆದು ಸಾಯುತ್ತದೆ. ಈ ದೃಶ್ಯವನ್ನು ನೋಡಿ ವಾಲ್ಮೀಕಿ ಮಹರ್ಷಿಯವರ ಮನಸ್ಸು ಬಹಳಷ್ಟು ಮರುಗುತ್ತದೆ. ಅವರು ಆ ಬಾಣ ಬಿಟ್ಟ ಬೇಡನಿಗೆ ಬಹಳಷ್ಟು ಬೈಯುತ್ತಾರೆ. ಆದರೆ ಅವರ ಬಾಯಿಯಿಂದ ಬಂದ ಮಾತುಗಳು ಛಂದಸ್ಸಿನ ಶ್ಲೋಕ ರೂಪದಲ್ಲಿದ್ದವು. ಅದೇ ಕೊರಗಿನಲ್ಲಿ ಅವರು ಆಶ್ರಮಕ್ಕೆ ಬರುತ್ತಾರೆ. ಅವರು ಆಶ್ರಮಕ್ಕೆ ಬಂದಾಗ ಸೂರ್ಯಾಸ್ತದ ಸಮಯವಾಗಿತ್ತು. ಅದೇ ಸಮಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವ ಅವರ ಆಶ್ರಮದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಕರುಣಾಮಯಿ ಹೃದಯದ ವಾಲ್ಮೀಕಿ ಮಹರ್ಷಿಗಳಿಗೆ ಶ್ರೀರಾಮ ಚರಿತ್ರೆ ಸಂಪೂರ್ಣವಾಗಿ ಕಾಣುವಂತೆ ಅನುಗ್ರಹಿಸುತ್ತಾನೆ. ಅನಂತರ ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮ ಚರಿತ್ರೆಯನ್ನು ರಾಮಾಯಣ ಎಂಬ ಹೆಸರಿನಿಂದ ಕಾವ್ಯ ರೂಪದಲ್ಲಿ ರಚಿಸುತ್ತಾರೆ. ಅದು ಅವರು ರಚಿಸಿದ ಸಂಸ್ಕೃತದ ಮೊದಲ ಕಾವ್ಯವಾಗಿತ್ತು. ಆದ್ದರಿಂದಲೇ ರಾಮಾಯಣವನ್ನು ಆದಿಕಾವ್ಯ ಮತ್ತು ವಾಲ್ಮೀಕಿ ಮಹರ್ಷಿಯನ್ನು ಆದಿಕವಿ ಎಂದು ಕರೆಯುತ್ತಾರೆ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಕಾಲದಲ್ಲಿದ್ದುಕೊಂಡೇ ರಾಮಾಯಣವನ್ನು ಬರೆಯುತ್ತಾರೆ. ರಾಮನ ಮಕ್ಕಳು ಲವಕುಶ ಇವರ ಮೊದಲ ಶಿಷ್ಯರು. ಲವಕುಶರು ರಾಮಾಯಣವನ್ನು ಕಾವ್ಯ ರೂಪದಲ್ಲಿ ಹಾಡುತ್ತಾ ಅದರ ಪ್ರಚಾರ ಮಾಡುತ್ತಾರೆ. ನಂತರ ಭರತ ಮುನಿಯ ಶಿಷ್ಯರು ಅದನ್ನು ನಾಟಕ ರೂಪದಲ್ಲಿ ಅಭಿನಯಿಸಿ ಪ್ರಚಾರ ಮಾಡುತ್ತಾರೆ. ಸ್ನೇಹಿತರೆ, ಇದು ಮಹರ್ಷಿ ವಾಲ್ಮೀಕಿಯವರ ಒಂದು ಅದ್ಭುತ ಜೀವನಗಾಥೆ. ವಾಲ್ಮೀಕಿಯರ ಕುರಿತು ಇನ್ನೂ ಹಲವಾರು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳಲು ಪ್ರಯತ್ನ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.